ಸಂಸ್ಮರಣಕ್ಕೆ ಇದೇ ಸಾಕ್ಷಿ. ಕಲಾವಿದರಾದವರಿಗೆ ಸಂಗೀತದ ಉಸಿರು. ಜೊತೆಗೆ ಇಲ್ಲಿ ನಡೆದಿರ್ತಕ್ಕಂತಹ ಪತ್ರಕರ್ತ ಗುರುಹಿರಿಗೆ ಹಾಗೂ ಬಂಧು ಮಿತ್ರರಿಗೆ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ ನಮಸ್ಕಾರ. ಆಂಗರ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆಗೆ ಎಲ್ರಿಗೂ ಸ್ವಾಗತ. ನಾನೊಂದು ಟೀಮ್ ಮೆಂಬರ್ ಆಗಿ ವಿಶೇಷ ತಿಳಿಸ್ತಾ ಇದ್ದೀನಿ. ಇಡೀ ತಂಡಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಇದಕ್ಕೆ ನನ್ನ ಹಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಸ್ವಲ್ಪ ಅಂದ್ರೆ ಆಂಗರ್ ಅನ್ನೋ ಪದಕ್ಕೆ ನನ್ನ ಪತ್ರಕರ್ತ ಮಿತ್ರರು ಬಹಳಷ್ಟು ಜನ ಕೇಳಿದ್ರಿ ಯಾಕೆ ಇದನ್ನ ಕನ್ನಡದಲ್ಲಿ ಇಡಬಹುದಾಗಿತ್ತು, ಇದಕ್ಕೇನು ಹೇಳ್ತೀರಿ ಅಂತ. ನಾವು ನಮಗೆ ಕನ್ನಡ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಎರಡು ಕಾಗದಗಳನ್ನ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ, ನೀವು ಮುಂದಿನ ದಿನಗಳಲ್ಲಿ ವಾಣಿಜ್ಯ ಮಂಡಳಿಯಿಂದ ಇದೇ ರೀತಿ ಇಂಗ್ಲಿಷ್ ಶೀರ್ಷಿಕೆಗಳನ್ನ ಹೆಚ್ಚಿಗೆ ಕೊಟ್ಟಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಕೊಡ್ತಕ್ಕಂಥ ಸವಲತ್ತುಗಳನ್ನ ಪರಿಶೀಲನೆ ಮಾಡಬೇಕಾಗ್ತದೆ, ಕೊಡಬೇಕಾ ಬೇಡವಾ ಅನ್ನೋ ಒಂದು ಪರಿಶೀಲನೆ ಮಾಡಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಅನ್ನಿಸ್ತು. ಸಂಗೀತ ನಿರ್ದೇಶಕರ ಮೊದಲ ಹಾಡು ಕೇಳಿದಾಗ ಏನೋ ಒಂಥರ ಬಹಳ ಹಿತ ಅನ್ನಿಸ್ತು. ಒಂದು ಒಳ್ಳೆ ಪ್ರತಿಭೆ ಅನ್ಕೋತೀನಿ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಸಂಗೀತ ನಿರ್ದೇಶಕರು ಸಿಕ್ಕಿದ್ರೆ ಏನೋ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಒಳ್ಳೆ ಸಂಗೀತ ನಿರ್ದೇಶಕರು, ನಮ್ಮ ಚಿತ್ರದ ನಾಯಕ ನಟರು, ಜೊತೆಗೆ ಬಂದು ನಿರ್ದೇಶಕರು, ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಬಣಕಾರರು, ಹಾಗೂ ಇನ್ನೂ ಹಲವಾರು ಜನ ನಮ್ಮ ಮಾಸ್ ಮಾದವರು ಸರ್. ಬಹಳ ಖುಷಿ ಆಯ್ತು ಶಿವಾಜಿ ಅವರು ಇತ್ತ ಸರ್ ಹಿಂಗೆ ಬಿಡುಗಡೆ ಮಾಡಬೇಕು ದಯವಿಟ್ಟು ಬನ್ನಿ ಅಂತ ಹೇಳಿ. ಸೊ ನಾವು ಬಂದು ನಾವು ಹೋರಾಟಗಾರರ ಸ್ಥಿತಿ ಹೆಂಗೆ ಅಂದ್ರೆ, ನಾವು ಈ ಟೈಟ್ಲಿಗೆ ಸೂಕ್ತವಾದಂತವ್ರು, ನಾವೆಲ್ಲ ಶಾಂತಿಯಾಗಿರಕ್ ಆಗಲ್ಲ. ಪ್ರತಿಯೊಬ್ಬ ಮ್ಯೂಸಿಷಿಯನ್ಸ್ ಯಾರಿದ್ದಾರೆ ಅಂದ್ರೆ ಇಲ್ಲಿ ಇನ್ಸ್ಟ್ರೂಮೆಂಟಲಿಸ್ಟ್ಗಳಾಗಿರ್ಬೋದು, ಸಂಗೀತ ಹಾಡಿರೋರಾಗಿರ್ಬೋದು, ಗಾಯಕರಾಗಿರ್ಬೋದು, ಪ್ರತಿಯೊಬ್ಬರನ್ನು ನೆನೆಸ್ಕೋಬೇಕಾಗತ್ತೆ. ಅದಕ್ಕೆ ಬರವಣಿಗೆ ಕೊಟ್ಟಿರುವಂಥ ಲಿರಿಸಿಸ್ಟ್ಗಳು ಪ್ರತಿಯೊಬ್ಬರು ತುಂಬ ಸಹಾಯ ಮಾಡಿದ್ದಾರೆ. ಅದಲ್ಲದೆ ಕೆಲವರು ಹೆಸರು ನೇಮಕ ಮಾಡಿದ್ರು, ಕೆಲವರು ಮಾಡಲಿಲ್ಲ. ಇದರಲ್ಲಿ ವಿಶಾಲ್ ಅಂತ ನಮ್ಮ ಎಡಿಟರ್ ಅವ್ರದ್ದು ತುಂಬ ದೊಡ್ಡ ಪಾತ್ರ ಇದೆ. ಸೊ ಅದು ಬಿಟ್ಟು ಮತ್ತೆ ನಮ್ಮ ಕೊರಿಯೋಗ್ರಾಫರ್ಸು ತುಂಬ ಎಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಒಂದು ವಿಷಯ ನಂಗೆ ತುಂಬ ಸಂತೋಷ ಆಗ್ತಿರೋದು ಏನಂತಂದ್ರೆ, ನಮ್ಮ ಅನ್ವಿತ್ ಅವರು ನಾವೆಲ್ಲ ಸಾಂಗ್ ಎಲ್ಲ ಕಂಪೋಸ್ ಎಲ್ಲ ಆದ್ಮೇಲೆ ಒಂದು ಡಿಸ್ಕಷನ್ ಕೂತ್ಕೊಂಡ್ವಿ ಯಾವ ಸಿಂಗರ್ಸ್ನ ಕರೆಸ್ಬೇಕೇನು ಅಂತ. ಸೊ ಓವರಾಲ್ ನಾವು ಒಂದು ಬಜೆಟ್ ಅಂತ ಪ್ಲಾನ್ ಮಾಡಿದಾಗ ಆ್ಯಕ್ಚುಲಿ ಅವ್ರ ಹತ್ರ ಇದ್ದಿದ್ದ ಬಜೆಟಲ್ಲಿ ಒಬ್ಬ ಬಾಲಿವುಡ್ ಸಿಂಗರ್ಸ್ನ ಕರೆಸ್ಬೋದು, ಅದು ಬಿಟ್ಟು ನಮ್ಮ ಲೋಕಲ್ ಸಿಂಗರ್ಸ್ ಯಾರಿದ್ದಾರೆ ಪ್ರತಿಯೊಬ್ಬರನ್ನು ಕರೆಸ್ಕೋಣ ಹೀಗೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಅವ್ರು ಹೇಳಿದ್ದು ಒಂದು ವಿಷಯ ಏನಂತಂದ್ರೆ, ಸರ್ ನಮ್ಮ ಬಜೆಟ್ ಒಂದು 10,000 ರೂಪಾಯಿ ಜಾಸ್ತಿ ಆದರೂ ಚಿಂತೆ ಇಲ್ಲ, ನಮ್ಮ ಕನ್ನಡದಲ್ಲೇ ಇರುವಂಥವ್ರು, ನಮ್ಮ ಕನ್ನಡದಲ್ಲೇ ಹೆಸರಾಗಿರುವಂಥ ಪ್ರತಿಯೊಬ್ಬ ಸಿಂಗರ್ಸ್ನ ಕರೆಸಿ ಹಾಡಿಸಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಆ ಔಟ್ಪುಟ್ ನೋಡಿದ್ಮೇಲೆ ಏನು ಅನ್ನಿಸ್ತಿದೆ ಅಂತಂದ್ರೆ, ಅವ್ರನ್ನೇನೋ ಹಾಡಿಸಿರೋ ನಾನು ತಪ್ಪಾಗ್ಬಿಡ್ತಿದ್ದೆ ಅಂತ ಅನ್ನಿಸ್ತಾ ಇದೆ. ಈಗ ಔಟ್ಪುಟ್ ಬಂದಿರೋದು ನೋಡಿದ್ಮೇಲೆ ತುಂಬ ಖುಷಿ ಆಗ್ತಾ ಇದೆ. ನನ್ನ ಫ್ರೆಂಡು ಸೋಮ್ ಅಂತ ಅವರನ್ನು ಆಕ್ಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಡೆಡಿಕೇಟೆಡು, ಒಳ್ಳೆ ಹಾರ್ಡ್ ವರ್ಕ್ ಕೂಡ. ಅದೇ ಥರ ನಟರಾಜ್ ಅವರು ಸರ್ ಹಂಗೆ ಮಾಡಿ ಸರ್, ಹಿಂಗೆ ಮಾಡಿ ಸರ್, ಹಂಗೆ ಮಾಡಿ ಸರ್, ಹಿಂಗೆ ಮಾಡಿ ಸರ್ ಅಂತ ಸೊ ತುಂಬ ಇದು ಮಾಡಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಏನಂದರೆ ನಮ್ಮ ಮೈಸೂರಲ್ಲಿ ಈಗ ಒಂದು 5-6 ಸಿನಿಮಾಗಳು ಮಾಡ್ತಿದ್ದೀನಿ ನಾನು. ನನಗೆ ತುಂಬ ಖುಷಿ ಆಗ್ತಾ ಇದ್ದೆ. ನಮ್ಮ ಮೈಸೂರು ಈ ಸಾರ್ ಹೇಳ್ದಂಗೆ, ಬಣಕರ್ ಸಾರ್ ಹೇಳ್ದಂಗೆ, ಮೈಸೂರು ಬಂದ್ಬಿಟ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಮೈಸೂರು ಸುತ್ತಮುತ್ತ ಎಲ್ಲ ಲೊಕೇಶನ್ಗಳು ಯಾವುದು ಆ ಥರ ಇದು ಇಲ್ಲ ಸರ್, ಎಲ್ಲರೂ ಬಂದು ಮಾಡುವಂಥ ಲೊಕೇಶನ್ಗಳು ಅದು. ಸೊ ಹಾಗಾಗಿ ಹೌದು ಸರ್, ಸಿನಿಮಾನ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ನಮಸ್ತೆ. ಈಗೆಲ್ಲ ಆಲ್ಮೋಸ್ಟ್ ನೀವು ಇಲ್ಲ ಲವ್ ಸ್ಟೋರಿ ನೋಡ್ತಾ ಇರ್ತೀರಾ, ಇಲ್ಲ ರೌಡಿಸಂ ಮೂವೀಸೇ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ. ಇದು ಓವರಲ್ ಕಂಪ್ಲೀಟ್ ಸ್ಟೋರಿ ಚೇಂಜ್ ಇದೆ. ಅಂದ್ರೆ ಹಳ್ಳಿ ಹುಡುಗಿ ಹೌದು, ಅವ್ರ ಆಂಗರ್ ಆಗಿರ್ತಾರೆ, ತುಂಬಾ ಕೋಪನೂ ಬರ್ತಾ ಇರತ್ತೆ. ಬಟ್ ಒಂದು ಲವ್ ಅಂತ ಕಾನ್ಸೆಪ್ಟ್ ಬಂದಾಗ ಅವ್ರು ಎಷ್ಟೇ ಏನು ಎಷ್ಟೇ ರಗಡಾಗಿದ್ರು ಹುಡುಗ ಆ ಹುಡುಗಿ ಮುಂದೆ ಫುಲ್ ಇದಾಗ್ಬಿಡ್ತಾರೆ, ಏನು ಸೈಲೆಂಟ್ ಆಗ್ಬಿಡ್ತಾರೆ. ಸೊ ಟೋಟಲ್ ಸ್ಟೋರಿ ಫುಲ್ ಕಂಪ್ಲೀಟ್ ಇದೆ. ಸೊ ನೀವೇನು ಪೋಸ್ಟರ್ ಏನ್ ನೋಡ್ತಾ ಇದ್ದೀರಾ, ಸೊ ಮೂವಿ ನೋಡಿದ್ರೆ ಇನ್ನೂ ಎಂಜಾಯ್ ಮಾಡ್ತೀರಾ ಅನ್ಕೊಂತೀನಿ. ನನಗೆ ಖುಷಿ ಆಗ್ತಾ ಇದೆ. ಈಗ ಈಗಾಗಲೇ ನೀವು ನೋಡಿರೋ ಹಾಗೆ ಎಲ್ಲ ನಮ್ಮ ಚಿತ್ರದ ಸಾಂಗ್ಗಳೆಲ್ಲ ನೋಡಿದ್ದೀನಿ, ಎಲ್ಲಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ಇನ್ನೊಂದೇನಂದ್ರೆ, ಈ ಎಲ್ಲರೂ ಒಂದು ರೀತಿ ಹೊಸಬ್ರೇನೆ, ಒಂದಿಷ್ಟು ಕಲಾವಿದರು, ತಂತ್ರಜ್ಞರು, ಹಡಬ್ರು, ಒಂದಿಷ್ಟು ಎಲ್ಲ ಹೊಸಬ್ರು ಎಲ್ಲ ಸೇರಿಕೊಂಡು ಮಾಡಿದ್ದೀವಿ. ಸೊ ಹಾಗಾಗಿ ನಮ್ಮ ಈ ಚಿತ್ರದ ಬಗ್ಗೆ ತಮ್ಮ ಬೆಂಬಲ ಪ್ರೋತ್ಸಾಹ ಸದಾ ಇರಲಿ, ಆದಷ್ಟು ಎಲ್ಲ ಕಡೆ ಒಂದು ಸ್ವಲ್ಪ ನಮ್ಮ ಚಿತ್ರದ ಬಗ್ಗೆ ಪ್ರಚಾರ ಮಾಡಿ ನಮ್ಮಂಥ ಹೊಸಬ್ರನ್ನ, ಒಂದಿಷ್ಟು ಪ್ರತಿಭಾವಂತರನ್ನ ತಾವು ಬೆಳೆಸ್ಬೇಕು ಅಂತ ಹೇಳಿ ನಾನು ನನ್ನ ತುಂಬ
ನಿಮ್ಮ ಹೃದಯದಾಳದಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು. ವೇದಿಕೆ ಮೇಲೆ ನೆರೆದಿರುವಂತ ಎಲ್ಲ ಗಣ್ಯರಿಗೂ ಸ್ವಾಗತ ಬಯಸುತ್ತಾ, ಮೇನ್ ಆಗಿ ಪತ್ರಿಕಾ ಮಾಧ್ಯಮ, ನೀವು ಕೇಳಿದ ಸುಮಾರು ಕ್ವಶನ್ಸ್ ಕೇಳಿಸ್ಕೊತಾ ಇದ್ದೆ ನಾನು, ಹ್ಯಾಂಗರ್ ಏನ್ ಇಟ್ಟಿಟ್ರಿ ಹೇಗೆ ಅಂತ. ಇದೇನಂದ್ರೆ ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ಸಹಜ, ಬಟ್ ಅದೇ ತರ ಒಂದು ಲಿಮಿಟೇಷನ್ ಅಂತ ಇರುತ್ತೆ, ಅಂದ್ರೆ ಅವನ ಕೋಪಕ್ಕೆ ಕಂಟ್ರೋಲ್ ಅಂತ ಇರುತ್ತೆ. ಒಬ್ಬ ವ್ಯಕ್ತಿ ಅವನ ಕೋಪನ ಕಂಟ್ರೋಲ್ ಮಾಡದೆ ಏನಾದ್ರೂ ಲಿಮಿಟ್ ಮೀರಿದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದನ್ನೇ ನಾವು ತೋರ್ಸಕ್ ಕೊಟ್ಟಿಲ್ಲ ಸರ್.